ಅದೇ ಮಾ ಇದು ಆರ್ಥ್ರೈಟಿಸ್ ಅಂದರೆ ಸಂಧಿವಾತದಲ್ಲಿ ಒಂದು ಪೇಯ್ನ್ ಇರುತ್ತೆ, ಎರಡನೇದು ಊತ ಇರುತ್ತೆ, ಮೂರನೇದು ಸ್ಟಿಫ್ನೆಸ್ ಇರುತ್ತೆ. ಸೊ ಆ ಸ್ಟಿಫ್ನೆಸ್ ಕಡಿಮೆ ಮಾಡೋದಕ್ಕೆ ಎಕ್ಸಸೈಸಸ್ ಮಾಡಬೇಕು. ಎಕ್ಸಸೈಸ್ ಅಂದರೆ ಅದೇ ನಿಮ್ಗೆ ಹೇಳ್ಕೊಟ್ಟಿದಾರಲ್ಲ, ಮಂಡಿ ಮಡ್ಚೋದು, ನೀಡೋದು, ಮಂಡಿ ಕೆಳಗಡೆ ಒಂದು ಬಟ್ಟೆ ಇಟ್ಟು ಒತ್ತೋದು, ಕಾಲು ಪೂರ್ತಿ ಮೇಲೆ ಎತ್ತೋದು, ಮತ್ತು ವಾಕಿಂಗ್ ಮಾಡೋದು, ಈ ಥರ ಎಕ್ಸಸೈಸಸ್ ಮಾಡ್ತಾ ಇದ್ರೆ ಆ ಸ್ಟಿಫ್ನೆಸ್ ಇನ್ನೂ ಹೆಚ್ಚಾಗದೆ ಹಾಗೆ ಉಳ್ಕೊಳ್ಳುತ್ತೆ. ಸೊ ಎರಡನೇದು ಈ ಊತ ಇನ್ಫ್ಲಮೇಷನ್ ಕಡಿಮೆ ಆಗೋದು ಮಾಡೋದಕ್ಕೆ ನೀವು ಬಿಸಿನೀರು ಶಾಖ ಕೊಡ್ಬೋದು, ಲೋಕಲಿ ಆಯಿಂಟ್ಮೆಂಟ್ ಇಲ್ಲಾಂದರೆ ಆಯಿಲ್ ಏನಾದರೂ ಹಚ್ಕೋಬೋದು. ಇದರಿಂದ ಲೋಕಲ್ ಇನ್ಫ್ಲಮೇಷನ್ ಅಂದರೆ ಊತ ಬಂದು ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಬಂದು ನಿಮಗೆ ಟೆಂಪ್ರರಿ ರಿಲೀಫ್ ಕೊಡುತ್ತೆ. ಅದೇ ಇದನ್ನ ಈ ತರ ನೀವು ಕಂಟಿನ್ಯೂ ಮಾಡಿ ಮಾಡಿದು ಕೆಳಗಡೆ ನೆಲದ ಮೇಲೆ ಕುತ್ಕೊಳ್ಳೋದು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ, ವಾಕಿಂಗ್ ಸಮಾನೆಲ್ಲ ಇರೋ ಕಡೆ ವಾಕಿಂಗ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ವಾಕಿಂಗ್ ಮಾಡಿ, ಮೆಟ್ಲು ಹತ್ತೋದು ಇಳಿಯೋದು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಇದೆಲ್ಲ ಪ್ರಿಕಾಷನ್ಸ್ ತಗೊಂಡ್ರೆ ತುಂಬಾ ದಿವಸ ಇದೇ ತರ ಕಂಟಿನ್ಯೂ ಮಾಡಕ್ ಆಗುತ್ತೆ. ಅಕಸ್ಮಾತ್ ನೋವು ಇದಕ್ಕಿಂತ ತಡಿಯಕ್ಕಾಗದೆ ಹೆಚ್ಚಾದ್ರೆ ಆ ಸ್ಟೇಜ್ ಅಲ್ಲಿ ಅದಕ್ಕೆ ಇಂಜೆಕ್ಷನ್ ಆಗಲಿ ಇಲ್ಲ ಆಪರೇಷನ್ ಆಗಲಿ ಏನಾದರೂ ಮಾಡಬೇಕಾಗುತ್ತೆ. ಬೆನ್ನಲ್ಲಿ ಆಸ್ಟಿಯೋಪೊರೋಸಿಸ್ಗೆ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡಿ. ವಾರಕ್ಕೊಂದ್ಸತಿ ತಗೊಳ್ಳಿ. ನಾಳೆ ಬೆಳಗ್ಗೆ ವಿಜಯವಾಣಿಯಲ್ಲಿ ರಿಪೋರ್ಟ್ ಬರುತ್ತೆ ನೋಡಿ.